ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ಹಣ್ಣಿನ ಪೊಟ್ಟು ಗುರುತು ಚಿನ್ನಡಿ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ. ದಯಮಾಡಿ ತಮ್ಮ ಅಮೂಲ್ಯವಾದ ಮತಗಳನ್ನ ಹಣ್ಣಿನ ಪುಟ್ಟಿ ಗುರುತು ಕ್ರಮ ಸಂಖ್ಯೆ 9 ಮತ ನೀಡಿ ದಯಮಾಡಿ ತಮ್ಮ ಅಮೂಲ್ಯವಾದ ಮತ ನೀಡಿ ನನಗೆ ಮತ್ತೆ ಆಶೀರ್ವಾದ ಮಾಡಿ ಶಾಸಕರಾಗಿ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಈಗಾಗಲೇ ಸಮಯ ಕಡಿಮೆ ಇರೋದ್ರಿಂದ ಇನ್ನೂ ಬಹಳಷ್ಟು ಹಳ್ಳಿಗಳಿಗೆ ಭೇಟಿ ಕೊಡಬೇಕಾಗಿದೆ. ಚಿನ್ನೆ ಸಿಕ್ಕಿದ್ದು ಲೇಟ್ ಆಗೋಯ್ತು. ದಯಮಾಡಿ ತಾವು ನನ್ನ ಹಣ್ಣಿನ ಪುಟ್ಟಿ ಗುರುತಿಗೆ ಮತ ಹಾಕುವುದರ ಜೊತೆಗೆ ಬೇರೆ ಮತವನ್ನು ಕೂಡ ಹಾಕ್ಸಿ ಅಂತೇಳಿ ಕೋರ್ತಾ ಈಗಾಗಲೇ ಹಲವಾರು ಕೆಲಸಗಳನ್ನ ಟೌನಲ್ಲಿ ಮಾಡಿದ್ದೀನಿ. ಇನ್ನು ಮಾಡೋದು ಬೆಳೆಯಬೇಕಾದಷ್ಟಿದೆ. ಮನೆಗಳು ಪತ್ರಗಳು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀನಿ. ಈ ವಾರ್ಡ್ಗಳಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಆಗೋದ್ರ ಜೊತೆಗೆ ಒಂದು 200 ಪತ್ರಗಳು ಕೊಡಿಸಿ ಮನೆಗಳು ಮಾಡಿಕೊಟ್ಟು ಇದೆಲ್ಲ ಕಂಟಿನ್ಯೂ ಆಗಬೇಕಾದ್ರೆ ದಯಮಾಡಿ ನನಗೆ ಮತ ಹಾಕಿ. ಈಗ ಒಂದೊಂದು ಜಾಗಗಳು ಕೂಡ ಇವತ್ತು ಲಕ್ಷಗಳು ಬೆಳೆ ಬೆಳೆಯುತ್ತದೆ. ಆ ಥರ ಲಕ್ಷಗಳು 10 ಲಕ್ಷ 15 ಲಕ್ಷ ಒಂದೊಂದು ಸೈಟ್ ಬೆಲೆ ಬೆಳೀತದೆ. ನಿಮಗೆ ಇವತ್ತಿನ ಆಸೆಗೆ ಬಲಿಯಾಗದೆ ಇವತ್ತು ನಾಳೆ ಅಷ್ಟೇ ನಾಡಿದ್ದು ಮುಗಿದೋಯ್ತು. 200, 300, 500 ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಹಾಗಾಗಿ ದಯಮಾಡಿ ತಮ್ಮ ಅಮೂಲ್ಯವಾದ ಮತಗಳನ್ನ ನೀವು ಹಣ್ಣಿನ ಪುಟ್ಟಿ ಗುರುತಿಗೆ ಹಾಕಿ ದಯಮಾಡಿ ನನಗೆ ಮತ್ತೊಮ್ಮೆ ಶಾಸಕರಾಗಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ರಿಜಿಸ್ಟ್ರೇಷನ್ ಮಾಡ್ತಾ ಇದಾವೆ, ಹಕ್ಪತ್ರ ಕೊಟ್ಟಿದೀವಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ನಾವು ತಾತ್ಕಾಲಿಕ ಹಕ್ಪತ್ರ ಕೊಟ್ಟಿಲ್ಲ, ಯಾವ್ದು ಎಲೆಕ್ಷನ್ ಟೈಮಿಗೆ ತಾತ್ಕಾಲಿಕ ಹಕ್ಪತ್ರ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಮತ್ತೆ ಈ ಸತ್ ಸಮೇತ ಕೊಡ್ಸಿದೀವಿ ನಾವು.
ನಾವು ಈ ಸತ್ತು ಸಮೇತ ನಿಮ್ಮ ಮನೆ ಮನೆಗೆ ಈ ಸತ್ತು ಕೊಡ್ಸಿದೀವಿ. ದಯವಿಟ್ಟು ನಾವು ಅಣ್ಣನ ಋಣ ತೋರಿಸ್ಬೇಕಂದ್ರೆ ಇವಾಗ ನಾವು ನಮ್ಮ ವಾರ್ಡಿಂದ ನಾವು ಲೀಡ್ ಮಾಡಿ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ನಾನು ಎರಡು ಮಂದಿ ಮುಗಿಸ್ತೀನಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.